ಏ ಬರ್ರು ಜೋನ್ ಹೊರಗೆ ಹೋಗ್ಬಿಟ್ಟು ಸರ್ವೆ ಮಾಡೋಣ ಬರ್ರು ಆರಾಮ್ಸೆ ಟ್ರೀಟ್ಮೆಂಟ್ ಕಂಡು ಐತೆ ಆರಾಮ್ಸೆ ಇಲ್ಲ ಆಗ್ಬೋದು ಜಲ್ಲಿ ಬಾ ಸೆಕೆಂಡ್ ಹ್ಯಾಂಡ್ ಪ್ಲಸ್ ಪ್ಲೇಯರ್ ಜಲ್ಲಿ ಬಾ ಜಲ್ಲಿ ಬಾ 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 ಸೀರಿಯಸ್ ಒಳಗೆ ಬಾ ಏ ಯಾರು ಗುರು ನಿಂಜ ಯಾ ನಿಂಜ ಪ್ಲೇಯರ್ ಗುರು ಇವನ ಸುಮ್ಮನೆ ಹಿಂದ್ಗಡೆ ಬರ್ತಿದ್ದಾನೆ ಅರೆ ಓಕೆ ಓಕೆ ಈ ನಾವು ಡೈರೆಕ್ಟ್ ಆಗಿ ಏನಪ್ಪ ಈಲ್ ಆಗ್ತಾ ಇದೀವಿ ಒಬ್ರಿಗೆ ಒಬ್ರು ಟ್ರೀಟ್ಮೆಂಟ್ ಅರೆ ಅರೆ ಗೈಸ್ ಆಕ್ಚುಲ್ ಆಗಿ ನಮ್ದು ವರ್ಲ್ಡ್ ರೆಕಾರ್ಡ್ ಆಗ್ಬಿಟ್ಟಿದೆ ಗೈಸ್ ಓಕೆನಾ ನಾವು ಸಿಂಪಲ್ ಏನಪ್ಪ ಕಷ್ಟ ಮ್ಯಾಚ್ ಆಡ್ತಾ ಇದೀವಿ ಇದೇ ಥರ ಆಡ್ತಾ ಇರ್ಬೇಕಾದ್ರೆ ನಮಗೆ ಗೊತ್ತಾಗ್ಲಾರಂಗೆ ವರ್ಲ್ಡ್ ರೆಕಾರ್ಡ್ ಆಗ್ಬಿಡ್ತು ಗೈಸ್ ಓಕೆನಾ ನೀವೇ ನೋಡ್ಬೋದು ಸ್ಟಾರ್ಟಿಂಗ್ನಲ್ಲಿ ಅಸಸ್ಎನ್ ಏನವರು ಎಷ್ಟಪ್ಪ 68 minutes ಮಟ ಅವರು ಕಷ್ಟ ಮ್ಯಾಚ್ನಲ್ಲಿ ಸರ್ವ್ ಮಾಡಿಬಿಟ್ಟು ವರ್ಲ್ಡ್ ರೆಕಾರ್ಡ್ನ ಮಾಡಿದ್ರು ನಾವು ಕೂಡ ನನಗೆ ಕೂಡ ಗೊತ್ತಿದ್ದಿಲ್ಲ ವರ್ಲ್ಡ್ ರೆಕಾರ್ಡ್ ಆಗುತ್ತಾ ಆಗೋದಿಲ್ಲ ಅಂತ ನಾವು ಕೂಡ ಸುಮ್ಮನೆ ಏನಪ್ಪ ಹಂಗೆ ಆಡ್ತಿದ್ವಿ ಸಿಕ್ಕಾಪಟ್ಟೆ ಕಷ್ಟ ಮ್ಯಾಚ್ ಆಡಿಬಿಟ್ಟಿದ್ವಿ ಆದರೆ ಫೈನಲಿ ಒಂದು ಮ್ಯಾಚ್ನಲ್ಲಿ ನಾವು 68 minutes ಜಾಸ್ತಿ ಸರ್ವ್ ಮಾಡಿಬಿಟ್ಟು ಅಸಸ್ಎನ್ ನಯನ್ ಅವ್ರ ರೆಕಾರ್ಡ್ನ ಬ್ರೇಕ್ ಮಾಡಿಬಿಟ್ಟು ಮತ್ತೆ ಒಂದು ಹೊಸ ರೆಕಾರ್ಡ್ನ ಮಾಡಿವಿ 73 minutes 50 seconds. ಸೊ ಎಷ್ಟು ನೀವು ನೋಡ್ಬೋದು ಒಬ್ಬ ದೊಡ್ಡ ಹಿಂದಿ ಕ್ರಿಯೇಟರ್ ರೆಕಾರ್ಡ್ನ ಒಬ್ಬ ಕನ್ನಡಿಗ ಬ್ರೇಕ್ ಮಾಡಿದ್ದಾನೆ ಅಂದರೆ ಏನೋ ಒಂಥರ ಪ್ರೌಡ್ ಫೀಲಿಂಗ್ ಸಲುವ ವರ್ಲ್ಡ್ ರೆಕಾರ್ಡ್ ವೀಡಿಯೋ ಗುರು ಇದು ಇದರಿಂದ ಗುರು ಇನ್ನೊಂದು ಚಾನಲ್ಗೆ ಹೊಸ ವ್ಯವಸ್ಥೆ ಇದ್ರೆ ಪ್ಲೀಸ್ ಗೈಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಗೆ ಸೆಟ್ ಮಾಡಿ ಬೇಟೆ ಮೋಜ್ ಕರಾದಿ ವಾ ಬೇಟೆ ವಾ ನಮಗೆ ಟ್ರೀಟ್ಮೆಂಟ್ ಗನ್ ಬೇಕಾಗಿತ್ತು ಇದರಿಂದ ಎಲ್ಲಿ ಸಿಕ್ಕಿದ್ದಿಲ್ಲ ಸುಮ್ಮನೆ ಡ್ರಾಪ್ ಹಾಕಿದೆ ಮ್ಯಾಲೆಲ್ಲ ಸಿಂದ ಹಂಗೆ ಉಳ್ಕೊಂಡು ಉಳ್ಕೊಂಡು ಬಂದಿದ್ದೆ ಗುರು ಎಲ್ಲೇ ನಿಲ್ಲ ಹೊಲ್ತಿದ್ರಿಂದ ಗ್ಲೂ ಆಲ್ ಹಾಕ್ಬಿಟ್ಟು ನಿಲ್ಲಿಸ್ದೆ ನೋಡೋಣ ಟ್ರೀಟ್ಮೆಂಟ್ ಗನ್ ಐತಾ ಇಲ್ಲ ಅಂತ ಅರೆ ಟ್ರೀಟ್ಮೆಂಟ್ ಗನ್ ಇಲ್ಲ ಗೈಸ್ ಓಕೆ ಜೋನ್ ಒಳಗೆ ಹೋಗ್ಬೇಕು ಸರೇ ನೀವೇ ನೋಡ್ಬೋದು ಗೈಸ್ ಯಾರು ಇಂಜಿ ಡ್ಯಾಮೇಜ್ ಕೊಡ್ತಾ ಇದೆ ಗುರು ಇದು ಆಲ್ಮೋಸ್ಟ್ ಅವ್ರು 30 HP ತೆಗಿತಾ ಇದೆ ಕೇವಲ 6 medikit ಇದೆ 500 HP ಇದೆ ಹೆಂಗೆ ಉಳ್ಕೊಂಡಿವಿ ಕಷ್ಟ ಮ್ಯಾಚು ನೋಡೋಣ ಜೋನ್ ಒಳಗಡೆ ಹೋಗ್ತೀವ ಇಲ್ಲ ಅಂತ ಅರೆ ಗೈಸ್ ನೀವೇ ನೋಡ್ಬೋದು ಯಾರು ಗುರು ಇದು ಟ್ರೀಟ್ಮೆಂಟ್ ಗನ್ ಹೊಡಿತಾ ಇದ್ದಾರೆ ಜೋನ್ ಹೊರಗಡೆ ನೀವೇ ನೋಡ್ಬೋದು ಮ್ಯಾಪ್ ಇಟ್ಕೊಂಡು ಹೆಂಗೆ ಗುರು ಅರೆ 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 ಹೇಳ್ತಿಲ್ಲ ಓಕೆ ಒಂದು ಮೆಡಿಕೇಟ್ ಹಾಕೋಣ ಆರಾಮ್ಸೆ ಗೈಸ್ ಈಸಿಯಾಗಿ ಹೋಗ್ಬೋದು ಜೋನ್ ಒಳಗಡೆ 500 HP ಇದೆಯಲ್ಲ ಮತ್ತೆ ಅದು ಯಾವ್ದಪ್ಪ ಒಟ್ಟೆ ರೆಪೆಟ್ ತಂದಿದೆ ಮತ್ತೆ ಇ ಪಿ ಬೇರೆ ಬಂತು ಓಕೆ ಇದನ್ನು ಇ ಪಿನ ಮತ್ತೆ HP ಕನ್ವರ್ಟ್ ಮಾಡ್ಕೊಂಬಿಟ್ಟು ಮತ್ತೆ ಜೋನ್ ಒಳಗಡೆ ಓಕೆ ಟ್ರೈ ಮಾಡೋಣ ಜೋನ್ ಒಳಗಡೆ ಓಕೆ ಆಗುತ್ತಾ ಇಲ್ಲ ಅಂತ ಇನ್ನೇನು ಗುರು ಅವಳೆ ಜೋನ್ ಒಳಗಡೆ ಬಂದಾಯ್ತು ಸಿಕ್ಕಾಪಟ್ಟೆ ಜೋನಿಗೆ ಹತ್ರ ಇದ್ದೀವಿ ನೋಡೋಣ ಒಳಗೆ ಹೋಗ್ತೀವಿ ಅಂತ ಏನು ಗುರು ಬಂದೇ ಬಿಟ್ಟಿವೆ 0 kill ಬುಯ್ಯಾ ಚಾಲೆಂಜ್ ಇನ್ ಫ್ರೆಂಡ್ಲಿ ಕಸ್ಟಮ್ ಮ್ಯಾಚ್ ಗೈಸ್ ಓಕೆನಾ ಎದಕ್ಕಂದ್ರೆ 0 kill ಮಾಡಿವಿ ಅಂದರೆ ಲಾಸ್ಟ್ ಜೋನ್ ಬಂದಾಗ ಯಾರನ್ನು ಹೊಡೆಯಕ್ಕೆ ಹೋಗಬಾರ್ದು ಅಂದರೆ ಯಾರಿಗೂ ಏನು ಡ್ಯಾಮೇಜ್ ಹೊಡೋಕೊಡೋಕೆ ಹೋಗ್ಬಾರ್ದು ನಾವು ಜಸ್ಟ್ ನಮ್ಮ ಪಾಡಿಗೆ ನಾವು ಈಲ್ ಆಗಬೇಕು ಆದರೆ ನೀವೇ ನೋಡ್ಬೋದು ನಾನಂತರ ಬೆಡಿಕಿಟ್ನಿ ಗಿಡಿಕಿಟ್ನ ಏನು ಹುಡುಕಕ್ಕೆ ಹೋಗಿದ್ದಿಲ್ಲ ಎದಕ್ಕಂದ್ರೆ ನಮ್ದು ಮೈಂಡ್ ಸೆಟ್ಟೇ ಬೇರೆ ಇತ್ತು ಗೈಸ್ ಓಕೆನಾ ನಾವು ಹೆಂಗೆ ಈಲ್ ಆಗ್ತೀವಿ ಅಂತ ತಿಳ್ಕೊಬೇಕಂದ್ರೆ ವೀಡಿಯೋನ ಲಾಸ್ಟಿಗೆ ನೋಡಿ ಅರೆ ಅರೆ ಇವ್ನು ಬಳಿ ಟ್ರೀಟ್ಮೆಂಟ್ ಗಂಡಿದೆ ಕೊಡು ಟ್ರೀಟ್ಮೆಂಟ್ ಗನ್ ಕೊಡೋ ಕನ್ನಡಿಗೆ ಕೊಡು ಅರೆ ಇವ್ನು ತಗೊಂಬಿಟ್ಟಲ್ಲ ಗುರು ಕೊಡು ನೀನು ಕೊಡು ಟ್ರೀಟ್ಮೆಂಟ್ ಗನ್ ಕೊಡು ಅರೆ ಯಾರು ತಗೊಂಡ್ರಿ ಗುರು ಕೊಡಿ ಅರೆ ಓಕೆ ಗೈಸ್ ಟ್ರೀಟ್ಮೆಂಟ್ ಗನ್ ಸಿಕ್ತು ಓಕೆ ನನ್ನ ಬಳಿ ಏನು ಸಿಕ್ಕಾಯ್ತು ಈಗ ಮತ್ತೆ ನಮ್ಮ ಟೀಮೇಟ್ ಯಾರಪ್ಪ ಸೆಕೆಂಡ್ ಹ್ಯಾಂಡ್ ಫಸ್ಟ್ ಪ್ಲೇಯರ್ ಇದಾರಲ್ಲ ಇವ್ರಿಗೆ ಏನಾದರೂ ಟ್ರೀಟ್ಮೆಂಟ್ ಗನ್ ಸಿಕ್ಕಿದ್ರೆ ನಾವು ಕೂಡ ಸೇಮ್ ಸ್ಟಾರ್ಟಿಂಗ್ನಲ್ಲಿ ಅವ್ರಿಬ್ರು ಯಾವ ಥರ ಇಲ್ಲಾಗ್ತಿದ್ರಲ್ಲ ಅದೇ ಥರ ಇಲ್ಲ ಓಕೆ ಟ್ರೈ ಮಾಡೋಣ ನೋಡೋಣ ಈ ಸೆಕೆಂಡ್ ಹ್ಯಾಂಡ್ ಫಸ್ಟ್ ಪ್ಲೇಯರ್ಗೆ ಯಾರಾದರೂ ಟ್ರೀಟ್ಮೆಂಟ್ ಗನ್ ಕೊಡ್ತಾರ ಕೊಡೋದಿಲ್ಲ ಅಂತ ಫ್ರೆಂಡ್ಲಿ ಕಸ್ಟಮ್ ಮ್ಯಾಚ್ ಎಲ್ಲ ಸ್ಟಾರ್ಟಿಂಗ್ನಲ್ಲೆಲ್ಲ ಮಾತಾಡ್ಕೊಂಡು ಹೇಳಿದ್ವಿ ಟ್ರೀಟ್ಮೆಂಟ್ ಗನ್ ಸಿಕ್ಕಿದ್ರೆ ನಾವಿಬ್ಬರಿಗೆ ಕೊಟ್ಟುಬಿಟ್ರೆ ಅಂತ ಆದರೆ ಗೈಸ್ ಕೆಲವೊಂದು ದಿವಸ ಅಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಕಿಸ್ ನನ್ನ ಮಕ್ಕಳು ಟ್ರೀಟ್ಮೆಂಟ್ ಗನ್ ನಿದ್ರೆ ಕೂಡ ಕೊಡೋವಲ್ರು ನೋಡೋಣ ಕೊಡ್ತಾರ ಇಲ್ಲ ಪ್ರತಿಯೊಬ್ರು ಬಳಿ ಇದೆ ಗೈಸ್ ಓಕೆ ನಾನು ಟ್ರೀಟ್ಮೆಂಟ್ ಗನ್ನು ನಾವಿಬ್ಬರು ಬಿಟ್ಟು ಪ್ರತಿಯೊಬ್ರು ಬಳಿ ಇದೆ ಯಾರು ಕೊಡೋನೇ ಒಳ್ರು ಓಕೆ ಓಕೆ ಯಾರು ಗುರು ಈ ರೇಂಜ್ ಆಟಾಡ್ಸರು ಯಾರು ಗುರು ಇದು ಪ್ಯಾನ್ ಹೊಡೆಯೋದು ನಿಮ್ಮ ಬಳಿ ಏನೋ ಐತೆ ನಪ್ಪ ಟ್ರೀಟ್ಮೆಂಟ್ ಗನ್ನು ಅರೆ ಅರೆ ಎಲ್ಲಿ ಹೋಗ್ತಿದ್ಯಾ ಗುರು ಎಲ್ಲಿ ಹೋಗ್ತಿದ್ಯಾ ಕ್ರೋನ್ ಆನ್ ಮಾಡ್ಕೊಂಡು ಮೇ ಬಿ HPR ಮೂಡಿ ಅನಿಸುತ್ತೆ ಜೋನ್ ಹೊರಗಡೆ ಸ್ಟೇಟ್ ಓಡೋಗ್ತಿದ್ದಾರೆ ಎದಕ್ಕೆ ಓಡೋಗ್ತಿದ್ದಾರೆ ಅಂತ ನಮಗೆ ಕೂಡ ಗೊತ್ತಿಲ್ಲ ಮೇ ಬಿ ಈಲ್ ಬ್ಯಾಟಲ್ ಮಾಡೋಕೆ ಹೋಗ್ತಿರ್ಬೋದು ಅರೆ ಗೈಸ್ ಜೋನ್ ಹೊರಗಡೆ ಹೋಗೇ ಬಿಟ್ರು ಅವರು ಏನಾಗೈತೆನಪ್ಪ ಮೇ ಬಿ ಆಫ್ಲೈನ್ ಆಗಿರ್ಬೋದೇನಾ ಓಕೆ ಏನು ಗುರು ಯಾರು ಕರಿತಿದ್ರೆ ಏನು ದಚ್ಚು ಏನು ಟ್ರೀಟ್ಮೆಂಟ್ ಗನ್ನ ಇದಾ ಕೊಡು ಟ್ರೀಟ್ಮೆಂಟ್ ಕೊಡು ಟ್ರೀಟ್ಮೆಂಟ್ ಕೊಡು ಟ್ರೀಟ್ಮೆಂಟ್ ಕೊಡು ಅರೆ ಯಾರು ಗುರು ಗ್ಲೂ ಆಲ್ ಹಾಕೋದು ಮೇ ಬಿ ನಿಂಜ ಪ್ಲೇಯರ್ ಅಂತ ನಾನು ಅನ್ಕೊಂತೀನಿ ಏನಪ್ಪ ನಿಂಜಕ್ಕೆ ಏನಂತ ಕರೀತಾರೆ ಯಾರು ಏನಂತಾರಲ್ಲಪ್ಪ ನಿಂಜ ಬಂಡಲ್ ಹೆಸರೇ ನೆನಪಾಗೋದು ನೀವು ಏನಂದ್ರೆ ಏನಪ್ಪ ನಿಂಜ ಬಂಡಲ್ ಹೆಸರು ಕೊಟ್ಟಿದ್ರೆ ಕಮೆಂಟ್ ಮಾಡಿ ಮೇ ಬಿ ನಮ್ಮ ಸೆಕೆಂಡ್ ಹ್ಯಾಂಡ್ ಫಸ್ಟ್ ಪ್ಲೇಯರಿಗೆ ಕೂಡ ಟ್ರೀಟ್ಮೆಂಟ್ ಗನ್ ಸಿಕ್ಕಾಯಿತು ಸೊ ಗೈಸ್ ಫೈನಲಿ ನನ್ನ ಬಳಿ ಕೂಡ ಟ್ರೀಟ್ಮೆಂಟ್ ಗನ್ ಇದೆ ಮತ್ತು ನಮ್ಮ ಸೆಕೆಂಡ್ ಹ್ಯಾಂಡ್ ಫಸ್ಟ್ ಪ್ಲೇಯರ್ ಅವ್ರ ಬಳಿ ಕೂಡ ಟ್ರೀಟ್ಮೆಂಟ್ ಗನ್ ಇದೆ ನಾನಂತ ಗೈಸ್ ಯಾರಿಗೂ ಕೂಡ ಹೇಳ್ಕೊಯ್ದಿಲ್ಲ ಈ ಥರ ನಾವು ಈಲ್ ಬ್ಯಾಟಲ್ ಮಾಡ್ತೀವಿ ಅಂತ ನೀವು ನಾರ್ಮಲಾಗಿ ಮೆಡಿಕಿಟ್ ಎಲ್ಲ ಹುಡ್ಕೊಂಬಿಟ್ಟು ನಿಮ್ಮ ಪಾಡಿಗೆ ನೀವು ಲಾಸ್ಟ್ ಒನ್ ಬಂದಾಗ ಈಲಾಗಿ ಅಂತ ಹೇಳಿದ್ದೆ ಅವ್ರು ಕೂಡ ಪಾಪ ಮೆಡಿಕಿಟ್ ಎಲ್ಲ ಹುಡ್ಕೊಂಬಿಟ್ಟು ಅವ್ರು ಕೂಡ ಈಲಾಗಿ ಟ್ರೈ ಮಾಡ್ತಿದ್ರು ಗೈಸ್ ಓಕೆ ಅಂದರೆ ಆಲ್ಮೋಸ್ಟ್ ಎಲ್ಲ ಬೆಳಿ ಒಂದು ಕೂಡ ಸ್ಕ್ರಿಪ್ಟೆಡ್ ಆಯಿತು ಏನೋ ಅಲ್ಲ ಆಕಸ್ಮಿಕವಾಗಿ ಏನು ನಡೆದಿಲ್ಲ ಆದರೆ HPR ಮೂಡಿ ಎಲಿಮಿನೇಟ್ ಆಗಿಬಿಟ್ರು ಹೊರಗಡೆ ಬಾ ಜಲ್ದಿ ಬಾ ಜಲ್ದಿ ಬಾ ಜಲ್ದಿ ಬಾ ಅವರು ಎಷ್ಟನ ಮೆಡಿಕೇಟ್ ಹಾಕೊಂಡು ಬಾ ನಾವು ಇಲ್ಲಿ ಟ್ರೀಟ್ಮೆಂಟ್ ಗಂಡು ಹೊಡ್ಕೊಂತಿದ್ಬಿಡಮ್ಮ ಬಾ ಸೀರಿಯಸ್ ಒಳಗೆ ಬಾ ಏ ಯಾರು ಗುರು ನಿಂಜ ಯಾ ನಿಂಜ ಪ್ಲೇಯರ್ ಗುರು ಇವನ ಸುಮ್ಮನೆ ಹಿಂದ್ಗಡೆ ಬರ್ತಿದ್ದಾನೆ ಅರೆ ಓಕೆ ಓಕೆ ಈ ನಾವು ಡೈರೆಕ್ಟ್ ಆಗಿ ಏನಪ್ಪ ಈಲ್ ಆಗ್ತಾ ಇದೀವಿ ಒಬ್ರಿಗೊಬ್ರು ಟ್ರೀಟ್ಮೆಂಟ್ ಅರೆ ಯಾರು ಗುರು ಲಾಂಚರ್ ಹಾಕಿದ್ದು ಅರೆ ಹೆಂಗೆ ಗುರು ಇವ್ರು ಹಿಂಗೆ ಮಾಡಿಬಿಟ್ರೆ ಓಕೆ ಗೈಸ್ ನಾವಂತ ಟ್ರೀಟ್ಮೆಂಟ್ ಗಂಡು ಹೊಡ್ಕೊಂತ ಸಲೀಸಾಗಿ ಇಡ್ತೀವಿ ಅವರು ಪಾಪ ಮೆಡಿಕಿಟ್ಲೆ ಈಲ್ ಹಾಕೋಂತ ಇದ್ದಾರೆ ನಾವಂತ ಗೈಸ್ ಅಂದರೆ ಯಾರು ಯಾರನ್ನು ಹೊಡೆಯೋಕ್ಕೆ ಹೋಗ್ಬಾರ್ದು ಗೈಸ್ ಓಕೆನಾ ಸೇವ್ ಝೋನ್ ಡ್ಯಾಮೇಜ್ ಅಂತೂ ಸಿಕ್ಕಾಪಟ್ಟೆ ಬರ್ತಾ ಇದೆ ಗೈಸ್ ಓಕೆನಾ ಆಲ್ಮೋಸ್ಟ್ 30 38 38 ಬರ್ತಾ ಇದೆ ಆದರೆ ನಾವು ಟ್ರೀಟ್ಮೆಂಟ್ ಗಂಡಲೇ ಈಲ್ ಆಗ್ತಿದ್ವಿ ಮತ್ತೆ ಓವರ್ ಪವರ್ಫುಲ್
ಭೂಯ ಮಾಡ್ತೀವ ಏನಾಗ್ಬಿಡುತ್ತೆ ಮ್ಯಾಚ್ ಕೆಟ್ಟೋಗ್ಬಿಡುತ್ತೆ ಅಂತ ನೋಡ್ಬೋದು. ಅದು ಏನೋ ಒಂದು ಕಿಕ್ ಗುರು ಟ್ರೀಟ್ಮೆಂಟ್ ಗಳ್ಲೆ ಹೊಡಿಬೇಕಾರೆ. ಆದ್ರೆ ಗೈಸ್ ನಮ್ದು ಏನಪ್ಪ ಅದೇ ಟಾರ್ಗೆಟ್ ಇತ್ತು, ಜೀರೋ ಕಿಲ್ ಮಾಡಿಬಿಟ್ಟೆ ಭೂಯ ಮಾಡೋಕಂತ. ಯಾರು ಭೂಯ ಮಾಡಿದ್ರೆ ನಾನು ಏನು ಕೊಡೋದಿಲ್ಲ ಅಂತಾನೆ ಹೇಳಿದ್ದೆ. ಆದ್ರೆ ಗುರು ಇವ್ರು ಈ ರೇಂಜ್ಗೆ ಸೀರಿಯಸ್ ಆಗಿಬಿಟ್ಟು, ಓಕೆನಾ, ನಮ್ಮ ಗಿಲ್ಡ್ ಮೇಟ್ಸ್ ಅವರು ಈ ರೇಂಜ್ಗೆ ಸೀರಿಯಸ್ ಆಗಿಬಿಟ್ಟು ಮ್ಯಾಚ್ ಆಡ್ತಾರೆ ನನಗೆ ಕೂಡ ಗೊತ್ತಿದ್ದಿಲ್ಲ. ನೋಡೋಣ ಅವ್ರು ಏನು ಮಾಡ್ತಾರೆ ಅಂತ. ಓಡಿ 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 ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಓಡಿ 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 ಆರಾಮ್ಸೆ 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 ಅವರು. ಏನು ಗುರು ಗ್ಲೂ ಅಲ್ಲಿ ಬೋಲ್ತಾ ಇದೆ ಟ್ರೀಟ್ಮೆಂಟ್ ಮೇ ಹಿಂದೆ ಕಡೆ ಇರೋ ಗ್ಲೂ ಅಲ್ಲಿ ಮಾರಾಯಿತು. ಅರೆ ಅರೆ ಗೈಸ್ ನೋಡ್ಬೋದು ಫೈನಲಿ ಗುರು ಲಾಸ್ಟ್ ಸೆಫ್ ಜೋನ್ ಬಂದಾಯ್ತು. ಹಿಂದೆ ಕಡೆ ಇದೆ ಲಾಸ್ಟ್ ಸೆಫ್ ಜೋನು. ನಮ್ಮ ಇನ್ನೂ ಇಬ್ಬರು ಟೀಮ್ಮೇಟ್ಸ್ ಇದ್ದಾರೆ, ಇನ್ನೂ ಇಬ್ಬರು ಎನ್ಯೂಸ್ ಇದ್ದಾರೆ, ಇನ್ನೂ ಇಬ್ಬರು ಎನ್ಯೂಸ್ ಅಲ್ಲಿ ಏನಪ್ಪ ಅಲ್ಲಿ ಟ್ರೀಟ್ಮೆಂಟ್ಗಳನ್ನ ಹಾಕ್ತಿದ್ರಲ್ಲ ಅವ್ರೇನು ಗುರು ಅವ್ರು ನೆಕ್ಸ್ಟ್ ಲೆವೆಲ್ ಆಗಿನೇ ಇಲ್ಲಿ ಮಾಡ್ತಿದ್ರು. ಆದರೆ ಗೈಸ್ ನಾವಂತೂ ಭೂಯ ಮಾಡಲೇಬೇಕು. ನನಗೆ ಗೊತ್ತಿರೋ ಪ್ರಕಾರ ನಮ್ದು ಈಸಾಗಿ ಭೂಯ ಆಗೋದಿಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಅರೆ ಓಡಿ 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 ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಓಡಿ ಆರಾಮ್ಸೆ ಗುರು ಆರಾಮ್ಸೆ ಆರಾಮ್ಸೆ ಆಗುತ್ತೆ ಆರಾಮ್ಸೆ ಆಗುತ್ತೆ. ಅರೆ ಅರೆ ಓಕೆ ನಾ ಈ ಕಡೆ ಕ್ಯಾಮ್ರಾ ತಿರ್ಸ್ಬಿಟ್ಟು ನಿಮಗೆ ತೋರಿಸ್ಬೇಕಲ್ಲ ಸುಮ್ಮನೆ. ಏನು ಗುರು ನೋಡ್ಬೋದು. ಅರೆ ಗೈಸ್ ನಮ್ಮ ಫ್ರೆಂಡ್ ಅವ್ರು ಕೂಡ ಈಲ್ ಹಾಕ್ತಿದ್ರಲ್ಲ ಮೆಡಿಕೇಟ್ ಆಗಿಬಿಟ್ಟು, ಅವ್ರು ಫೈನಲಿ ನಾಲ್ಕು ಆಗಿಬಿಟ್ರು. ಇನ್ನು ಒಬ್ಬರೇ ಇದ್ದಾರೆ ಕನ್ನಡಿಗ ಅವರು, ಮೇ ಬಿ ಇವ್ರು ಕೂಡ ಮೆಡಿಕೇಟ್ ಹಾಕ್ತಿದ್ದಾರೆ ಅಂತ ನಾನು ಅಂದ್ಕೊಂಡಿನಿ. ಕನ್ನಡಿಗ ಅಂದರೆ ಇವ್ರು ನಮ್ಮ ಫ್ರೆಂಡ್ ದರ್ಶನ್ ಗೈಸ್, ಓಕೆನಾ ನೋಡುವ. ಅರೆ 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 ಗೈಸ್ ಅವ್ರು ಕೂಡ ಹೆಚ್ ಬಿ ಹೋಗ್ತಾ ಇದೆ ನಮ್ಮ ಕನ್ನಡಿಗ ಅವ್ರು, ಮೇ ಬಿ ಅವ್ರುಗಳಿಗೂ ಏನಪ್ಪ ಮೆಡಿಕೇಟ್ ಗಿಡಿಗಿಟ್ ಇರೋದಿಲ್ಲ ಅಂತ ಅನ್ಕೊತೇನೆ. ಓಕೆ ಗೈಸ್ ಅವ್ರು ಕೂಡ ನಾಲ್ಕು ಐತಿ, ಈಗ ಕೇವಲ ಉಳಿದಿರೋದು ನಾವಿಬ್ರು ಮತ್ತೆ ಇನ್ನೂ ಇಬ್ಬರು ಎನಿಮಿಸ್ ಗೈಸ್, ಓಕೆನಾ. ಅವ್ರು ಕೂಡ ಸೇಮ್ ನಮ್ಮಂಗೆ ಟ್ರೀಟ್ಮೆಂಟ್ಗಳಲ್ಲೇ ಏನಪ್ಪ ಈಲ್ ಆಗ್ತಿದ್ರು. ಆದರೆ ಅವರು ನಮಗಿನ ಮುಂಚೆನೇ ಟ್ರೀಟ್ಮೆಂಟ್ ಅಂದರೆ ಜೋನ್ ಹೊರಗಡೆ ಸ್ಟಾರ್ಟಿಂಗ್ನಲ್ಲೇ ತೋರಿಸಿದ್ದಲ್ಲ ಗೈಸ್ ಅವ್ರು ಅಲ್ಲೇ ಈಲ್ ಹಾಕಿ ಸ್ಟಾರ್ಟ್ ಆಗಿಬಿಟ್ಟಿದ್ರು. ಆದರೆ ನಾವು ಲಾಸ್ಟಿಗೆ ಈಲ್ ಹಾಕಿ ಸ್ಟಾರ್ಟ್ ಮಾಡ್ತಿದ್ದೀವಿ. ನೋಡೋಣ ನಾವು ಇದೇ ಥರ ಇನ್ನೂ ಎಲ್ಲಿ ಮಟ್ಟ ಟ್ರೀಟ್ಮೆಂಟ್ಗಳಲ್ಲೇ ಟ್ರೀಟ್ಮೆಂಟ್ಗೆ ಅಂತಂದು ಹೊಡಿತೀವ ಅಂತ. ಯಾರ್ಯಾರಲ್ಲ ವಿಡಿಯೋನ ಇಲ್ಲಿ ಮಠ ನೋಡಿರಲ್ಲ ಪಕ್ಕ ಗುರು, ನೀವು 100 ವರ್ಷ ಅಂದ್ರೆ ಬದುಕೇ ಬದುಕ್ತೀರಾ. ಒಳ್ಳೆ ಸ್ಕೀಮ್ ಅಲ್ಲ ಗೈಸ್. ಸೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಪಿ ಎಡ್ ಬ್ರೋ, ಹಾಗೂ ನೀವು ನೋಡ್ತಿರೋ ಚಾನಲ್ ಪಂಚು ನೋಡಿ. ಆ್ಯಕ್ಚುಲ್ ಆಗಿ ವಿಡಿಯೋನ ನಾನು ಡೈರೆಕ್ಟ್ ಆಗಿ ಟ್ರಿಮ್ ಮಾಡಿಬಿಟ್ಟು ಹಾಕ್ಬೇಕಾಗುತ್ತೆ. ಅದಕ್ಕೆ 1 ತಾಸು ವಿಡಿಯೋ ಹಾಕ್ಬಿಟ್ರೆ ಯಾವ ನೋಡ್ಕೊಂಡು ಕುಂದಿರ್ತಾನೆ ಗುರು ಅಲ್ವಾ. ಮತ್ತೆ ಅದು 1 ತಾಸಿಂದ ವಿಡಿಯೋ ಹಾಕಿದ್ರೆ ಕೂಡ ನಮ್ಮ ಚಾನಲಿಂದ ರೀಚ್ ಎಲ್ಲ ಏನಪ್ಪ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಇದರಿಂದ ಈ ಥರನೇ ಎಡಿಟ್ ಮಾಡಿಬಿಟ್ಟು ಹಾಕ್ಬೇಕಾಗುತ್ತೆ. ನೀವು ನೋಡ್ಬೋದು ನಾವು ನಾರ್ಮಲ್ ಆಗಿ ಟ್ರೀಟ್ಮೆಂಟ್ಗಳಲ್ಲಿ ಈಲ್ ಹಾಕ್ತಿರ್ತೀವಿ. ಏನು ಗುರು ಪಿ ಎಡ್ ಬ್ರೋ, ನೀನು ಏನಪ್ಪ ಬರೀ ಟ್ರೀಟ್ಮೆಂಟ್ಗಳಲ್ಲಿ ಚುಚುಕ್ ಪುಚುಕ್ ಪುಚುಕ್ ಅಂತ ಹೊಡ್ಕೊಂಡು ವರ್ಲ್ಡ್ ರೆಕಾರ್ಡ್ ಮಾಡ್ತೀಯ. ವರ್ಲ್ಡ್ ರೆಕಾರ್ಡ್ ಮಾಡಿದ್ರೆ ಒಂದು 20-30 ಕಿಲ್ ಮಾಡಿಬಿಟ್ಟು ವರ್ಲ್ಡ್ ರೆಕಾರ್ಡ್ ಮಾಡೋ ಅಂತ ನೀವು ನನಗೆ ಹೇಳ್ಬೋದು. ಆ್ಯಕ್ಚುಲಾಗಿ ಆ ಥರ ಕೂಡ ವರ್ಲ್ಡ್ ರೆಕಾರ್ಡ್ ಮಾಡೋಣ ಗುರು, ಆ ಥರದ ವೀಡಿಯೋ ಕೂಡ ಫ್ಯೂಚರ್ನಲ್ಲಿ ಬರುತ್ತೆ. ಆದರೆ ಈ ಸದ್ಯಕ್ಕೆ ನಾವು ಇಲ್ಲಿ ಒಬ್ಬ 4 ಮಿಲಿಯನ್ ಸಬ್ಸ್ಕ್ರೈಬರ್ ಇರುವಂಥ ಯೂಟ್ಯೂಬರ್ಸ್ ಇಂದ ರೆಕಾರ್ಡ್ನ ಬ್ರೇಕ್ ಮಾಡಿದ್ದು, ಓಕೆನಾ. ಇದರಿಂದ ಈ ವಿಡಿಯೋ ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂತು. ಮತ್ತೆ ನೋಡೋಣ ಗೈಸ್ ಈ ವಿಡಿಯೋದಲ್ಲಿ ಏನಪ್ಪ ವರ್ಲ್ಡ್ ರೆಕಾರ್ಡ್ ಬೀಟ್ ಆಗುತ್ತಾ ಆಗೋದಿಲ್ಲ ಮಾಡ್ತೀವ ಮಾಡೋದಿಲ್ಲ ಏನು ಮತ್ತೇನಪ್ಪ ಲಾಸ್ಟ್ ಮ್ಯಾಚ್ ಗೀಚ್ ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತಾ ಏನಾಗ್ಬಿಡುತ್ತಾ ಅಂತ ತಿಳ್ಕೊಬೇಕಂದ್ರೆ ಏನಪ್ಪ ವೀಡಿಯೋನ ಕಂಪ್ಲೀಟ್ ಆಗಿ ನೋಡ್ತಾ ಇರಿ. ಆದರೆ ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಟಾಪಿಕ್, 4 ಮಿಲಿಯನ್ ಅಂತ ಹೇಳಿದೆ ನಾನು, ಮೇ ಬಿ ಡೈರೆಕ್ಟ್ ಆಗಿ ಹೇಳಿರ್ಬೋದು 4 ಮಿಲಿಯನ್ ಅಂತ. ಆದರೆ ಗುರು 4 ಮಿಲಿಯನ್ ಅಂದರೆ 40 ಲಕ್ಷ ಸಬ್ಸ್ಕ್ರೈಬರ್ಸ್ ಗೈಸ್. ಅವರ ರೆಕಾರ್ಡ್ನ ಒಬ್ಬ ಕರ್ನಾಟಕ ಯೂಟ್ಯೂಬರ್ ಅಂದರೆ ಕನ್ನಡ ಯೂಟ್ಯೂಬರ್ ಬ್ರೇಕ್ ಮಾಡ್ತಿದ್ದಾನೆ ಅಂದರೆ ಎಷ್ಟು ಪ್ರೌಡ್ ಫೀಲಿಂಗ್ ಬರುತ್ತೆ ಗೈಸ್ ಅಲ್ವಾ. ಅಂದರೆ ನಾನಿಲ್ಲಿ ಪಂಚುಯೇಟನಾಗಿ ಮಾತಾಡ್ತಿಲ್ಲ, ನಿಮ್ಮ ಡೈಲಾಗ್ನ ಮಾತಾಡ್ತಿರೋದು. ಇದರಿಂದ ಗುರು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ಲೆ ಕೆನಾಲ್ಗೆ ಸೆಟ್ ಮಾಡಿ. ಅದಕ್ಕಂದರೆ ನೀವು ಕೂಡ ಹೇಳ್ಕೊಬೋದು ಕರ್ನಾಟಕದ ಯೂಟ್ಯೂಬರ್ಸ್ ಕೂಡ ಈ ಥರದ ವೀಡಿಯೋಸ್ ಮಾಡ್ತಾರೆ. ಕನ್ನಡ ಯೂಟ್ಯೂಬರ್ಸ್ ಕೂಡ ಯಾವುದೇ ಯೂಟ್ಯೂಬರ್ಸ್ಗೆ ಕಮ್ಮಿ ಇಲ್ಲ ಅಂತ ನೀವು ತೋರಿಸ್ಕೊಡಿ. ನೋಡೋಣ ಈ ವಿಡಿಯೋದಲ್ಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ಬರ್ತಾರೆ ಅಂತ. ಮತ್ತು ಗೈಸ್ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಲೇಬೇಕು. ಯಾಕೆಂದರೆ ನೀವು ಎಷ್ಟು ಶೇರ್ ಮಾಡ್ತೀರಾ ನಿಮ್ಮ ಸಪೋರ್ಟ್ ಎಷ್ಟಿದೆ ಅಂತ ನಮಗೆ ಕೂಡ ಗೊತ್ತಾಗುತ್ತೆ. ಹಾಗಾದರೆ ನಾವೀಗ ಈ ವರ್ಲ್ಡ್ ರೆಕಾರ್ಡ್ನ ಹೆಂಗೆ ಮಾಡಿದ್ವಿ, ಹೆಂಗೆ ಮಾಡಿದ್ವಿ ಗುರು? ಏ ಪಿಎಡ್ ಬ್ರೋ ನೀ ಹೆಂಗೆ ಮಾಡಿದಪ್ಪ ನೀನು, ಏನು ಹಿಂಗೆ ವಾ 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 ಏನು ಗ್ಲಿಚ್ ಗಿಚ್ಚೆಲ್ಲ ಯೂಸ್ ಮಾಡ್ಯಾ, ಯಾಕೆ ಗೀಕೆಲ್ಲ ತಗೊಂಬಂಡೆ, ಏನು ಅನ್ಲಿಮಿಟೆಡ್ ಹೆಲ್ತ್ ಗಿಲ್ತ್ ಎಲ್ಲ ಹಾಕೊಂಬಂಡೆ ಅಂತ ಕೇಳ್ಬೋದು. ಆ್ಯಕ್ಚುಲಾಗಿ ಅನ್ಲಿಮಿಟೆಡ್ ಹೆಲ್ತ್ ಇಲ್ಲ, ಯಾಕಿಲ್ಲ ಗ್ಲಿಚ್ ಇಲ್ಲ ಏನಿಲ್ಲ ನೀವೇ ನೋಡ್ಬೋದು. ಹೆಲ್ತ್ ಅಂದ್ರೆ ಹೋಗ್ತಾ ಇದೆ, ನಾವು ಟ್ರೀಟ್ಮೆಂಟ್ಗಳಲ್ಲೇ ಈಲ್ ಹಾಕ್ತಾ ಇದ್ದೀವಿ. ಸಿಂಪಲಾಗಿ ಹೇಳ್ಬೇಕಂದ್ರೆ ಟ್ರೀಟ್ಮೆಂಟ್ಗಳಲ್ಲೇ 23-23 HP ಬರ್ತಿತ್ತು, ಅದಕ್ಕಾರೆ ನಾವು ಇಲ್ಲಿ ಕಪ್ಪೆಲೆ ಕ್ಯಾರೆಕ್ಟರ್ನ ತಂದಿದ್ವಿ ಗೈಸ್, ಓಕೆನಾ. ಅದಾದಮೇಲೆ ಫಾರ್ಡ್ ತಂದಿದ್ವಿ, ಲಾಸ್ಟ್ ಸೇಫ್ ಜೋನ್ ಡ್ಯಾಮೇಜು ಆಲ್ಮೋಸ್ಟ್ ಅಲ್ಲ ಒಂದು 50 ಕೊಟ್ಟರೆ ಫಾರ್ಡ್ ಅದೇ ಏನಪ್ಪ ಸೇಫ್ ಜೋನ್ ಡ್ಯಾಮೇಜ್ನ ಕಡಿಮೆ ಮಾಡಿಬಿಟ್ಟು 43-43 ಸೇಫ್ ಜೋನ್ ಡ್ಯಾಮೇಜ್ ಬರೋಂಗೆ ಮಾಡ್ತಿತ್ತು. ಅದಾದಮೇಲೆ ಒಟ್ಟೆರೋ ಪೆಟ್ಟನ್ನ ತಂದಿದ್ವಿ. ಒಟ್ಟೆರೋ ಪೆಟ್ಟೇನಪ್ಪ ನಾನು ಟ್ರೀಟ್ಮೆಂಟ್ಗಳಲ್ಲೇ ಈಲ್ ಆಗ್ಬೇಕಾರೆ ಈಲ್ ಆಗ್ಬೇಕಾರೆ ನಮಗೆ EP ಕೂಡ ಕೊಡ್ತಾನೆ ಇರುತ್ತೆ. ಇದರಿಂದ ನಮಗೇನಪ್ಪ ಇದ್ರ ಜೊತೆಗೆ ಕೆ ಕ್ಯಾರೆಕ್ಟರ್ ಇಲ್ಲಕ್ರೆ A124 ಕ್ಯಾರೆಕ್ಟರ್ ತಂದುಬಿಟ್ರೆ ಅನ್ಲಿಮಿಟೆಡ್ ಆಗಿ ಈಲ್ ಮಾಡಿಬಿಟ್ಟು ಅಂದರೆ ಒಂದು ಕಸ್ಟಮ್ ಮ್ಯಾಚ್ನ ಅನ್ಲಿಮಿಟೆಡ್ ಆಗಿ ಆಡ್ಬೋದು. ಮತ್ತೆ ಇದೇ ಥರ ನಾವು ಕ್ಲಾಸ್ ಕೋನ್ ಮ್ಯಾಚ್ನಲ್ಲಿ ಕೂಡ ಮಾಡೋಕ್ಕೆ ಟ್ರೈ ಮಾಡ್ಬೇಕಂದ್ರೆ ಕ್ಲಾಸ್ ಕೋನ್ ಮ್ಯಾಚ್ನಲ್ಲಿ ಏನಪ್ಪ ಟ್ರೀಟ್ಮೆಂಟ್ ಗಂಡು ಸಿಗೋದಿಲ್ಲ. ಮತ್ತು ಬೇರೆ ಬೇರೆ ಮೋಡಲ್ಲಿ ಟ್ರೈ ಮಾಡೋಕ್ಕಾದ್ರೆ ಕೂಡ ಬೇರೆ ಬೇರೆ ಮೋಡೆಲ್ಲ ಏನಪ್ಪ ಲಿಮಿಟೆಡ್ ಆಗಿರುತ್ತೆ. ಆದರೆ ನಾವು ನಾರ್ಮಲ್ ಆಗಿ ಏನಪ್ಪ ಬ್ಯಾಟಲ್ ರಾಯಲ್ ಬರ್ಮೋಡೋ ಗೇಮ್ ಮಾಡೋಂಗಿದ್ರೆ ಇಲ್ಲಿ ನಾವು ಅನ್ಲಿಮಿಟೆಡ್ ಆಗಿ ಆಡ್ಬೋದು ಅಂತ ಇದು ಈ ಮ್ಯಾಪ್ನಲ್ಲಿ. ಈಗ ಡೈರೆಕ್ಟ್ ಆಗಿ ನಮ್ಮ ಟೀಮೇಟ್ಸ್ ಅವ್ರದ್ದು ಅವ್ರನ್ನ ಕೂಡ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿಬಿಡೋಣ. ಎದಕ್ಕಂದ್ರೆ ಈ ವರ್ಲ್ಡ್ ರೆಕಾರ್ಡ್ ಕೇವಲ ಏನಪ್ಪ ನಮ್ಮ ಕೆಲಸದಿಂದ ಅಂತ ಆಗೋದಿಲ್ಲ, ಓಕೆನಾ. ಅವ್ರು ಕೂಡ ಸಪೋರ್ಟ್
ಇವರು ಸ್ವಲ್ಪ ಏನೋ ಎಲ್ಲ ಐಡಿಯಾ ಲಾಜಿಕ್ ಈಜಿಕ್ಕೆಲ್ಲ ಹೇಳಿದ್ರು, ಇದರಿಂದ ನಮಗೂ ಸ್ವಲ್ಪ ಈಜಿ ಅಂತ ಅರ್ಥ ಮಾಡ್ಕೊಂಡು ಬಿಟ್ಟು ಮ್ಯಾಚ್ನ ಆಡೋಕ್ಕೆ. ಅದಾದಮೇಲೆ ಇದು ಜೋನಿನ ಡ್ಯಾಮೇಜ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ದು ನಿಮ್ಮ ಪಿ ಎಡ್ ಬ್ರೋ ಅವರೇ, ಏನೋ ಅಂದರೆ ಯಾವ ಥರ ಜೋನಿಂದ ಎಲ್ಲ ಹೀಲಾಗಬೇಕಂತ. ಅದಾದಮೇಲೆ ನಮ್ಮ ಅಪೋನೆಂಟ್ ಯಾರು ನಮ್ಮ ಥರ ಹೀಲ್ ಮಾಡ್ತಿದಾರಲ್ಲ ಅವ್ರು ಯಾರು ಅಂತ ಆ್ಯಕ್ಚುಲಾಗಿ ನನಗೆ ಈ ಮ್ಯಾಚ್ ಆಡ್ತಿದ್ನಲ್ಲ ಅವಾಗ ಕೂಡ ಗೊತ್ತಿದ್ದಿಲ್ಲ ಗೈಸ್. ಓಕೆನಾ, ಯಾರು ಹೀಲ್ ಮಾಡ್ತಿದ್ರು ನಾನು ಆ್ಯಕ್ಚುಲಾಗಿ, ಓಕೆನಾ, ನಮ್ಮ ವೀರು ಬ್ರೋ ಮತ್ತು ಇನ್ನೊಬ್ಬರು ರೋಹಿತ್ ಅವರು ಹೀಲ್ ಮಾಡ್ತದೆ ಅಂತ ನಾನು ಅಂದ್ಕೊಂಡಿದ್ದೆ. ಆ್ಯಕ್ಚುಲಾಗಿ ಅವರು ಸ್ಟಾರ್ಟಿಂಗ್ನಲ್ಲಿನೇ ಎಲಿಮಿನೇಟ್ ಆಗಿಬಿಟ್ಟಿದ್ರು. ಅಂದರೆ ಯಾರು ಗೊತ್ತಿಲ್ಲಾರ್ದವರೇ ನನಗೆ ಅಲ್ಲಿ ಹೀಲ್ ಆಗ್ತಿದ್ರು ಗೈಸ್. ಓಕೆನಾ, ನಮಗಿನ ದೂರ ಆಲ್ಮೋಸ್ಟ್ ಅಲ್ಲು ಒಂದು 6-7 meters ಅಂತ ಅಂದ್ಕೊಳ್ಳಿ, ಅವರೇ ಹೀಲ್ ಆಗ್ತಿದ್ರು. ಯಾರಪ್ಪ ಹೀಲ್ ಆಗ್ತಿದ್ರು ಅಂದರೆ ನೀವು ನೋಡ್ಬೋದು ಮೆಸೇಜ್ ಬಂತಲ್ಲ ಪಿ ಎಡ್ ಕಾರ್ತಿಕ್ ಇವರು ಮತ್ತು ಇವ್ರ ಜೊತೆಗೆ ರೋಹಿತ್ ಅವರು ಹೀಲ್ ಆಗ್ತಿದ್ರು ಅಂತ ಗೈಸ್. ಓಕೆನಾ, ಆ್ಯಕ್ಚುಲಾಗಿ ನನಗೆ ಕೂಡ ಗೊತ್ತಿದ್ದಿಲ್ಲ ಅವರು ಈ ರೇಂಜಿಗೆ ಹೀಲ್ ಆಗ್ತಾರಂತೆ. ಮತ್ತು ಪಿ ಎಡ್ ಕಾರ್ತಿಕ್ ಅವ್ರ ಬಳಿ ಕಪ್ಪೆದ ಕ್ಯಾರೆಕ್ಟರ್ ಕೂಡ ಇಲ್ಲ ಗೈಸ್. ಓಕೆನಾ, ಅಂದರೆ ನಾವಿಲ್ಲಿ 1 second ಗ್ಯಾಪ್ ಕೊಟ್ಬಿಟ್ಟು ಟ್ರೀಟ್ಮೆಂಟ್ಗಳನ್ನ ಹೊಡಿತಿರ್ಬೋದು, ಅವ್ರು ಕಂಟಿನ್ಯೂ ಆಗಿ ಟ್ರೀಟ್ಮೆಂಟ್ಗಳನ್ನ ಹೊಡಿತಿದ್ರು ಬರೋ. ಅಂದರೆ ಗೈಸ್ ಫೈನಲಿ ನೋಡೋಣ ವರ್ಲ್ಡ್ ರೆಕಾರ್ಡ್ ಆಗುತ್ತೆ ಇಲ್ಲ ಅಂತ ನಾನಂತೂ ಟ್ರಿಮ್ ಮಾಡಿಬಿಟ್ಟು ತೋರಿಸ್ಬಿಟ್ಟೆ. ಅದಕ್ಕಂದರೆ ಲಾಸ್ಟಿಗೆ ಫುಲ್ ಮ್ಯಾಚ್ ಯಾವ ನೋಡ್ತಾನೆ ಗುರು, ಫುಲ್ ಮ್ಯಾಚ್ ನೋಡ್ಕೊಂಡು ಕುಂದ್ರೆ 1 hour ಇರುತ್ತೆ ವೀಡಿಯೋ. ಓಕೆನಾ, 1 hour ವೀಡಿಯೋ ನಮಗೆ ಕೂಡ ಕಮೆಂಟ್ ಕೊಡೋಕ್ಕಾಗಲ್ಲ, ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ ಅಂತ ಒಂದು ಆಲ್ಮೋಸ್ಟ್ 15 minutes ವೀಡಿಯೋನ ಮಾಡಿದ್ದೆ. ಅದಾದಮೇಲೆ ಟ್ರೀಟ್ಮೆಂಟ್ ಗನ್ ಕಡೆ ಬಂದ್ಬಿಡೋಣ. ಓಕೆ, ಟ್ರೀಟ್ಮೆಂಟ್ ಗನ್ನು ಏನು ಗುರು ಕಂಟಿನ್ಯೂ ಆಗಿ ಹೊಡಿಬೋದು, ಯಾರಾದರೂ ಹೊಡಿಬೋದು ಅಂತ ನೀವು ಹೇಳ್ಕೊಂಡಿರ್ಬೋದು. ಆ್ಯಕ್ಚುಲಾಗಿ ಗೈಸ್ ಅಷ್ಟು ಈಸಿ ಅಲ್ಲ ಗೈಸ್. ಓಕೆನಾ, ನಾನು ಇಲ್ಲೇನಪ್ಪ ಬಿಲ್ಡಪ್ ಏನು ಕೂಡ ಕೊಡ್ತಾ ಇಲ್ಲ, ಇದ್ದಿದ್ದು ಹೇಳಿದ್ರೆ ಯಾವುದೇ ರೀತಿಯ ಮಿಸ್ಟೇಕ್ ಕೂಡ ಅಲ್ಲ. ಏನಪ್ಪ ಅಂದರೆ ಸಿಕ್ಕಾಪಟ್ಟೆ ಎಲ್ ತೋತಿತ್ತು. ಓಕೆನಾ, ಜೋನಿನ ಡ್ಯಾಮೇಜ್ ಅಂತೂ ಪರ್ ಸೆಕೆಂಡ್ 50 ಬರ್ತಿತ್ತು. ನಾವೇನಾದರೂ ಕಂಟಿನ್ಯೂ ಆಗಿ 10 seconds ಹೀಲ್ ಆಗಿಲ್ಲ ಅಂದರೆ ಇಡೀ ಮ್ಯಾಚ್ ಬೈ ಬೈ ಆಗಿಬಿಡ್ತಿತ್ತು. ಓಕೆ ಗುರು, ಏನು ಮಾಡಿದ್ದೀವಿ ಗುರು, ಅಂಥದ್ದು ಏನು ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡಿಬಿಟ್ಟು ನಾವು 70 minutes ಸರ್ವೈವ್ ಮಾಡಿದ್ವಿ ಅಂತ ನಿಮಗೆ ಸಿಕ್ಕಾಪಟ್ಟೆ ಡೌಟ್ ಅಂತ ಇದ್ದೇ ಇರುತ್ತೆ. ಏನು ಟೆಕ್ನಿಕ್ ಇಲ್ಲ, ಟ್ರಿಕ್ ಇಲ್ಲ ಗುರು, ನಾವು ನಾರ್ಮಲಾಗಿ ಫೈರ್ ಬಟನ್ನ ಒತ್ತಿನೇ ಏನಪ್ಪ ವರ್ಲ್ಡ್ ರೆಕಾರ್ಡ್ ಮಾಡಿದ್ವಿ. ನೀವೇ ನೋಡ್ಬೋದು ನನ್ನ ಕೈಯೆಲ್ಲ ಯಾವ ಥರ ಆಗಿಬಿಟ್ಟಿದೆ ಅಂತ, ಮೇ ಬಿ ಸ್ಕ್ರೀನಲ್ಲೆಲ್ಲ ಚೆನ್ನಾಗಿ ಕಾಣ್ತಿರ್ಬೋದು. ಓಕೆನಾ, ವೀಡಿಯೋ ಮಾಡಿಬಿಟ್ಟು ಒಂದು 10 minutes ಆಗಿಬಿಟ್ಟು ಕೈ ತೊಳ್ಕೊಂಬಿಟ್ಟು ಸ್ಕ್ರೀನಲ್ಲಿ ತೋರಿಸ್ತಿದ್ದೀನಿ. ಯಾಂಡ್ ರಿವಿಲ್ ಏನು ಮಾಡಬೇಕು, ಯಾಂಡ್ ರಿವಿಲ್ ಅಂತೂ ಮಾಡಲೇಬೇಕಾಯಿತು. ಅದಾದಮೇಲೆ ಇವ ಅಂತೂ ಸ್ಪೇನ್ ಬರ್ತಾ ಇದೆ. ಓಕೆನಾ, ಎಬ್ಬಟ್ಟದ ಸ್ಕ್ರೀನ್ ಮೇಲೆ ಈ ಥರ ಒತ್ತಿ ಏನಪ್ಪ ಒತ್ತಿ 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 ಕೈ ಕೂಡ ನೋವು ಆಗ್ತಿತ್ತು. ಮತ್ತು ಅದಾದಮೇಲೆ ಒಂದು 10 seconds A124 ಕ್ಯಾರೆಕ್ಟರ್ ಕೂಡ ಆನ್ ಮಾಡ್ತಿದ್ದೆ, ಕಂಪ್ಲೀಟ್ ಆಗಿ ಟ್ರಾನ್ಸ್ಪರೆಂಟ್ ಮಾಡ್ಕೊಂಬಿಟ್ಟಿದ್ದೆ ಗುರು ಬಟನ್ಸ್. ಓಕೆನಾ, ನೀವು ಕೂಡ ಬೈತಿದ್ರೆ ಸುಡೋದಿಲ್ಲ, ಏನಪ್ಪ ನೀನು 100 ಬಟನ್ಸ್ನೆಲ್ಲ ಹಂಗೆ ಹಿಂಗೆ ಮಾಡ್ಕೊಂಬಿಟ್ಟಿ ಅಂತ. ಇದರಿಂದ ಇವನದಲ್ಲಿ ಅಟ್ಲೀಸ್ಟ್ ಬಟನ್ಸ್ನ ಟ್ರಾನ್ಸ್ಪರೆಂಟ್ ಮಾಡ್ಕೊಬೇಕಂತ ಟ್ರಾನ್ಸ್ಪರೆಂಟ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಗೈಸ್ ನೀವೇ ನೋಡ್ಬೋದು ಆರಾಮ್ಸೆ ಹೀಲ್ ಆಗ್ತಿದ್ದೆ ಗೈಸ್. ಓಕೆನಾ, ನಮಗೆ ಯಾವುದೇ ರೀತಿಯ ಚಿಂತೆ ಇಲ್ಲ, ಟೆನ್ಷನ್ ಇಲ್ಲ, ಏನಿಲ್ಲ. ಇದಾದಮೇಲೆ ಇಲ್ಲಿ ಬರ್ತಾ ಇರೋದು ನಾವು ಇಲ್ಲಿ ಮಿನಿಟ್ಸ್ ಇವೆಲ್ಲ ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂತ, ಯಾರು ಇದ್ದು ಕೂಡ ಕ್ಯಾಲ್ಕುಲೇಟ್ ಮಾಡಿಲ್ಲ. ಓಕೆನಾ, ನಾರ್ಮಲಾಗಿ ಕಾಮನ್ ಸೆನ್ಸ್ ಇಟ್ಕೊಂಬಿಟ್ಟು ಮ್ಯಾಚ್ನ ಆಡ್ತಿದ್ವಿ. ನಾವು 3 ಮ್ಯಾಚ್ನ ಸ್ಟಾರ್ಟ್ ಮಾಡಿದ್ವಿ, ಅದಾದಮೇಲೆ 4 ಅಂದರೆ 4:20 ಇಲ್ಲಿ ಮಟ್ಟ ಗೇಮ್ನ ಆಡಿದ್ವಿ ಗೈಸ್. ಓಕೆನಾ, ಇದಾದಮೇಲೆ ಗೈಸ್ ಫೈನಲಿ ಮ್ಯಾಚ್ ಮುಗಿಯೋಕ್ಕೆ ಬಂತು. ಈ ಗೇಮಿಂದು ಏನಪ್ಪ ಇನ್ನರ್ ಟು ಸೌಂಡ್ ಕಡೆ ಬಂದ್ಬಿಡೋಣ. ಸಿಕ್ಕಾಪಡೆ ಸುಸ್ತಾತಿರೋ ಬ್ರೋ, ಅವಾಲಶಿಂದ ಹೊಡಿತದೆ ಟ್ರೀಟ್ಮೆಂಟ್ಗಳೆಲ್ಲ ನೋಡೋಣ ಏನಾಗತ್ತೆ. ಓಕೆ, 23 ಎಲ್ತು ಅವ್ರು ಕೂಡ ಮೇ ಬಿ ಏನು ಅವಲೇ ಆಗಿತ್ತು ಅಂತ ಅನ್ಕೊಂತಪ್ಪ. 68 ಆಗಿತ್ತು ಅಂತ ಅನ್ಕೊಂತು. ಅವಾಗ ಏನು ನಾವು 3 ಸ್ಟಾರ್ಟ್ ಮಾಡಿದ್ವಲ್ಲ, ನೋಡೋಣ ಏನಾಗತ್ತೆ. ಅವರು ಎಷ್ಟು ಬ್ರೋ ಅವ್ರು ಏನು ಹೀಲ್ ಆಗ್ತಿದ್ದಾರಾ? ಓಹೋ, ಅವ್ರು ಕೂಡ ಮೇ ಬಿ ಸೇಮ್ ನಮ್ಮಂಗೇನೆ ಹೀಲ್ ಆಗ್ತಿದ್ದಾರೆ ಅನ್ನ. ಅದೇ ಅದಕ್ಕಂದರೆ ಅವ್ರದ್ದೇನು ಇಶ್ವ ಬಿಡಿತ ಯಾರೇನಪ್ಪ ಹೀಲ್ ಆಗ್ತಿರೋದು ನನಗೆ ಕೂಡ ಗೊತ್ತಿಲ್ಲ. ನೋಡೋಣ ಎಲ್ಲಿ ಮಟ್ಟ ಹೀಲ್ ಆಗ್ತೀವಿ. ಮೇ ಬಿ ಅವ್ರು ಏನು ಸುಸ್ತೇ ಆಗ್ಬಿಡೋದು ಏನಪ್ಪ, ನಮಗೇನು ಸುಸ್ತೇ ಆಗ್ಬಿಡ್ತು 16 ಬಟ್ ಆಡಿ ನೋಡೋಣ ಅವ್ರದ್ದು ಆಗೈತಿಲ್ಲ ಅಂತ. ಮೇ ಬಿ 16 ಕಂಡಿಗೆ ಏನಪ್ಪ ಕಂಪ್ಲೀಟ್ ಆಯ್ತು ಅಂತ ಅನ್ಕೊಂತು. ಎಷ್ಟು 3:10 ಸ್ಟಾರ್ಟ್ ಮಾಡಿದ್ವಲ್ಲ, ಆಗಿರ್ಬೋದು ಅನ್ಗುರು ಅಲ್ವಾ? ಓಕೆ ಬ್ರೋ, ನೋಡೋಣ ಇನ್ನು ಎಲ್ಲಿ ಮಟ್ಟ ಅವ್ರು ಸರ್ವೈವ್ ಮಾಡ್ತಾರಂತ. ನನಗೂ ಏನಪ್ಪ ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ. ಅರೆ ಗಾಯ್ ಎಲಿಮಿನೇಟ್ ಆದ್ರು ಬ್ರೋ, ಎಲಿಮಿನೇಟ್ ಆದ್ರು ಬುಯ್ಯ ಬ್ರೋ, ಬ್ರೋ ಬುಯ್ಯ ಬ್ರೋ, ಏ ಬ್ರೋ ಸೂಪರ್ ಬ್ರೋ, ವರ್ಲ್ಡ್ ರೆಕಾರ್ಡ್ ಆದ್ರೆ ಮಾಡಾಯ್ತು. ಏನು ಅವಾಗಲೇ 68 ಆಗಿತ್ತಲ್ಲ, ನನಗೂ ಕೂಡ ಏನು ಅವ್ರಿಗೆ ಹೇಳಿದ್ದೆ ಮೇ ಬಿ 68 ಆಗೈತೆ ಎಲಿಮಿನೇಟ್ ಆಗ್ಬಿಟ್ರೆ ಅಂತ. ಬುಯ್ಯ ಆಗ್ಬಿಡ್ತು ಗೈಸ್, ನೀವೇ ನೋಡ್ಬೋದು ಬುಯ್ಯ ಆಯಿತು ಗೈಸ್. ಈಗಿಂದ ಇಲ್ಲ ಗೈಸ್, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ. ನೀವೇ ನೋಡ್ಬೋದು 68 ಜಾಸ್ತಿ ಸರ್ವೈವ್ ಮಾಡಿಬಿಟ್ಟು ಬುಯ್ಯ ಮಾಡಿದ್ವಿ. ನೋಡೋಣ ಎಲ್ಲಿ ಮಟ್ಟ ಸರ್ವೈವ್ ಮಾಡಿವ ಅಂತ. ಎಲ್ಲಿ ಮಟ್ಟ ಅವ್ರ ಹೆಂಗೆ ಇವರು ನೋಡೋದು ಅದು. ಓಕೆ ಓಕೆ, ಒಂದು ಸ್ಕ್ರೀನ್ ಶಾಟ್ ಕೂಡ ತಗೊಂಬಿಡೋಣ. ನಮ್ಮ ಟೀಮ್ಮೇಟ್ಸ್ ಇವರು ಎಲ್ಲರೂ 2nd-level ಪ್ಲೇಯರ್ ಕೂಡ ಬಂದಿದ್ರು, ನಾನು ಹಿಂದ್ಗಡೆ ಬರ್ಮೋಡಕ್ಕೆ ನಿಂತಿದ್ದೀನಿ. ಓಕೆ ನೋಡ್ಬೋದು ಗೈಸ್, ಅರೆ ಗೈಸ್ 73 ಗೈಸ್, 73 ಅಂದರೆ ಅವರು 68 ನಮ್ಮ 73 ಅವ್ರಕ್ಕಿಂತ 5 ಜಾಸ್ತಿನೇ ಸರ್ವೈವ್ ಮಾಡಿದೆ ಗುರು. ಓಕೆನಾ, ಏನೋ ಒಂಥರ ಅಮೇಜಿಂಗ್ ಅಂತಲೇ ಹೇಳ್ಬೋದು ಗೈಸ್ ಅಲ್ವಾ. 73 ಮಟ್ಟ ಸರ್ವೈವ್ ಮಾಡಿದ್ದು. ಅದಾದಮೇಲೆ ಓಕೆ ಗೈಸ್, ಕಸ್ಟಮ್ ಮ್ಯಾಚ್ ಲಾಸಿಂದ ಬ್ಯಾಕ್ ಆಗಿಬಿಟ್ಟು ಏನಪ್ಪ ಹಿಸ್ಟ್ರಿಯಲ್ಲಿ ಪ್ರೂಫ್ ಗಿಫ್ ಎಲ್ಲ ಸಾಕಷ್ಟು ಜನ ಕೇಳ್ತಿದ್ರೆ ಎಲ್ಲ ಪ್ರೂಫ್ ಕೂಡ ಎಲ್ಲ ನೋಡಿಬಿಡೋಣ. ಓಕೆ ಗೈಸ್, ಪ್ರೂಫ್ ಹೆಂಗಪ್ಪ ನೋಡೋದು ಅಂದರೆ ನಾರ್ಮಲಾಗಿ ಇಲ್ಲಿ ಹಿಸ್ಟ್ರಿಯಲ್ಲಿ ಹೋಗ್ಬಿಟ್ಟು ನೋಡ್ಬೋದು. ನೀವು ನೋಡ್ಬೋದು ಬ್ಯಾಟಲ್ ರಾಯಲು 73 ಅಂದರೆ ಸರ್ವೈವಲ್ ಅಂತಿದೆ ಅಲ್ಲ, ನಾವು ಎಷ್ಟು ಮಿನಿಟ್ಸು ಸರ್ವೈವ್ ಮಾಡಿವಿ ಅಂತ ತೋರಿಸುತ್ತೆ. 73:50 ಮಟ್ಟ ಸರ್ವೈವ್ ಮಾಡಿ ಗೈಸ್. ಓಕೆನಾ, ನೋಡ್ಬೋದು ಇಷ್ಟೆಲ್ಲ ಕಷ್ಟ ಮ್ಯಾಚ್ ಆಡಿದ್ವಿ, ಅವ್ಯಾವೂ ಆಗಿಲ್ಲ ಗುರು. ಓಕೆನಾ, ಫೈನಲಿ ಇದು ಯಾವುದೋ ಒಂದು ಲಾಸ್ಟ್ ಮ್ಯಾಚ್ ಆಡಿದ್ವಲ್ಲ, ಈ ಮ್ಯಾಚ್ನಲ್ಲೇ ವರ್ಲ್ಡ್ ರೆಕಾರ್ಡ್ ಆಗಿದ್ದು. ಓಕೆನಾ, ನೋಡ್ಬೋದು 73:50 ಮಟ್ಟ ಸರ್ವೈವ್ ಮಾಡಿಬಿಟ್ಟು ಫೈನಲಿ ಒಬ್ಬ ಹಿಂದಿ ಯೂಟ್ಯೂಬರಿಂದ ರೆಕಾರ್ಡ್ನ ಬ್ರೇಕ್ ಮಾಡಾಯಿತು.
ಮತ್ತೆ ಗೈಸ್ ಯಾರೆಲ್ಲ ವಿಡಿಯೋನ ಇಲ್ಲಿ ಮಟ್ಟ ನೋಡಿರಲ್ಲ ಪ್ರತಿಯೊಬ್ಬರು ಶೇರ್ ಮಾಡಿ ವಾಟ್ಸಪ್ನಲ್ಲಿ ಹೋಗ್ಬಿಟ್ಟು ಸ್ಟೇಟಸ್ ಹಾಕಿ ಇನ್ಸ್ಟಾಗ್ರಾಮ್ನಲ್ಲಿ ಹೋಗ್ಬಿಟ್ಟು ಸ್ಟೋರಿ ಹಾಕಿ ಪ್ರತಿಯೊಬ್ಬರು ವೈರಲ್ ಮಾಡಿ. ಅದಕ್ಕಂದ್ರೆ ಕರ್ನಾಟಕದಲ್ಲಿ ಒಂದು ರೆಕಾರ್ಡ್ ಕ್ರಿಯೇಟ್ ಆಗಿದೆ ಗುರು, ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗಿದೆ. ನನಗಂತ್ರಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಮತ್ತು ಮೇ ಬಿ ನಮ್ಮ ಟೀಮೇಟ್ಸ್ ಅವ್ರು ಇಲ್ಲಾಂದ್ರೆ ಈ ಥರದ ವರ್ಲ್ಡ್ ರೆಕಾರ್ಡ್ ಮಾಡೋಕೆ ಆಗ್ತಿದ್ದಿಲ್ಲ. ಅವ್ರು ಕೂಡ ಸಿಕ್ಕಾಪಟ್ಟೆ ಟ್ಯಾಂಕ್ಸ್ ಈ ಥರದ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರು. ನೋಡಿ ಗೈಸ್, ನಾರ್ಮಲ್ ವೀಡಿಯೋನಪ್ಪ ಯಾರಾದರೂ ಮಾಡ್ಬೋದು. ಆದರೆ ಗೈಸ್ ಈ ಥರ ಚಾಲೆಂಜಿಂಗ್ ವೀಡಿಯೋ, ಈ ಥರ ವರ್ಲ್ಡ್ ರೆಕಾರ್ಡ್ ವೀಡಿಯೋ ಮಾಡೋಕ್ಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ. ಒಂದು ಟೀಮ್ ಕೋಆರ್ಡಿನೇಷನ್ ಇಟ್ಕೊಂಬಿಟ್ಟು ಅವ್ರನ್ನ ಮಾತು ಕೇಳೋಂಗೆ ಮಾಡಿಬಿಟ್ಟು ಮಾಡೋಕ್ಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಗುರು. ಇದರಿಂದ ಈ ವೀಡಿಯೋದು ಕಷ್ಟನ ಈ ವೀಡಿಯೋ ಆಡೋರಕ್ಕನ್ನ ಅರ್ಥ ಮಾಡ್ಕೊಂಬಿಟ್ಟು ಈ ವೀಡಿಯೋನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ. ನೀವು ಮೊದಲೇ ಸಬ್ಸ್ಕ್ರೈಬ್ ಮಾಡಿದರೆ ಬೇರೆ ಅಕೌಂಟ್ ಲಾಸಿಂದ ಕೂಡ ಸಬ್ಸ್ಕ್ರೈಬ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾದ್ರೆ ಇವತ್ತಿನ ವೀಡಿಯೋದಂತ ಇಷ್ಟೇ ಗೈಸ್, ಶಿವಾಲಿ ನೆಕ್ಸ್ಟ್ ವೀಡಿಯೋ. ಬಾಯ್ ಬಾಯ್.